ಅಡುಗೆ ಮನೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಾದ ನಿವೇದಿತಾ ಮತ್ತು ತನಿಷಾ. ನಮ್ಮಮ್ಮ ಸೂಪರ್ ಸ್ಟಾರ್ ವೇದಿಕೆಯಲ್ಲಿ ಕ್ವಾಟ್ಲೆ ಕಿಚನ್ ರೌಂಡ್ನಲ್ಲಿ ಹಾಲನ್ನು ಎಲ್ಲಿ ಸೇರಿಸಲಿ ಎಂದು ಕೇಳಿದ ಬೆಡಗಿ ನಿವೇದಿತಾ. ನಮ್ಮಮ್ಮ ಸೂಪರ್ ಸ್ಟಾರ್ ವೇದಿಕೆಗೆ ಬಿಗ್ ಬಾಸ್ ನಿವೇದಿತಾ ಗೌಡ ಮತ್ತು ತನಿಷಾ ಕೂಪಂಡರ್ ಅವರು ಬಂದಿದ್ದಾರೆ. ನಮ್ಮಮ್ಮ ಸೂಪರ್ ಸ್ಟಾರ್ ವೇದಿಕೆಯಲ್ಲಿ ಕ್ವಾಟ್ಲೆ ಕಿಚನ್ ರೌಂಡ್ನಲ್ಲಿ ನಿವೇದಿತಾ ಗೌಡರವರು ಅಡುಗೆ ರೆಸಿಪಿಯನ್ನು ನೋಡುತ್ತಾ ಇವರಿಬ್ಬರಿಗೂ ಅಡುಗೆ ಮಾಡಬೇಕು ಎಂಬ ಟಾಸ್ಕ್ ಕೊಡುತ್ತಾರೆ. ಸದಾ ರೀಲ್ಸ್ ಮಾಡುತ್ತಲೇ ಕಾಲ ಕಳೆಯುತ್ತಿರುವ ನಿವೇದಿತಾ ಭಾಗಶಃ ಇದೇ ಮೊದಲ ಬಾರಿಗೆ ಅಡುಗೆ ಮನೆಗೆ ಕಾಲಿಟ್ಟಿರೋದೇನೋ ಗೊತ್ತಿಲ್ಲ, ಅಡುಗೆ ಮಾಡಲು ಬರದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದನ್ನು ನೋಡಿ ಅಲ್ಲಿದ್ದ ತೀರ್ಪುಗಾರರು ಬಿದ್ದು ಬಿದ್ದು ನಕ್ಕಿದ್ದಾರೆ. ಮಾಡುತ್ತಿರುವ ಅಡುಗೆಗೆ ಹಾಲನ್ನು ಸೇರಿಸಬೇಕು ಎಂದಾಗ ಎಲ್ಲಿ ಸೇರಿಸಲಿ ಎಂದು ಕೇಳಿದ್ದಾರೆ. ಇದನ್ನು ಕೇಳಿ ತನಿಷಾರವರು ಬಿದ್ದು ಬಿದ್ದು ನಕ್ಕಿದ್ದಾರೆ. ಇದರ ಪ್ರೋಮೋ ನೋಡಿ ನೆಟ್ಟಿಗರು ತರಲೆ ಕಮೆಂಟ್ ಮಾಡುತ್ತಿದ್ದಾರೆ. ಅಡುಗೆ ಮಾಡುವುದು ಎಂದರೆ ರೀಲ್ಸ್ ಮಾಡಿದಷ್ಟು ಸುಲಭ ಅಲ್ಲ ಎಂದು ಹಲವರು ಹೇಳುತ್ತಿದ್ದಾರೆ. ಹೆಣ್ಣಾದವರು ಸ್ವಲ್ಪನಾದರೂ ಅಡುಗೆ ಕಲಿಯಬೇಕು, ಇಲ್ಲದಿದ್ದರೆ ಇದೇ ಗತಿಯಾಗುವುದು ಎಂದು ಕೆಲವರು ಹೇಳಿದ್ದಾರೆ. ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವ ಇನ್ನೂ ಕೆಲವರು ಹೆಣ್ಣು ಮಾತ್ರ ಯಾಕೆ ಕಲಿಯಬೇಕು ಎಂದು ಪ್ರಶ್ನಿಸಿದ್ದಾರೆ. ಮತ್ತೆ ಕೆಲವರು ಶ್ರೀಮಂತ ಮನೆಯಲ್ಲಿ ಕೈಗೊಬ್ಬ ಕಾಲಿಗೊಬ್ಬ ಆಳು ಇರುವಾಗ ಮನೆಯ ಹೆಣ್ಣು ಮಕ್ಕಳು ಅಡುಗೆ ಕಲಿಯಬೇಕೆಂದೇನೂ ಇಲ್ಲ ಎನ್ನುತ್ತಿದ್ದಾರೆ. ಒಟ್ಟಿನಲ್ಲಿ ಈ ಪ್ರೋಮೋ ಸಾಕಷ್ಟು ಚರ್ಚೆಗೆ ಕಾರಣವಾಗುತ್ತಿದೆ. ಅಂದ ಹಾಗೆ ವೀಕ್ಷಕರೇ, ಬಿಗ್ ಬಾಸ್ ಬಳಿಕ ರೀಲ್ಸ್ನಿಂದಲೇ ಸಖತ್ ಫೇಮಸ್ ಆಗಿರುವವರು ನಟಿ ನಿವೇದಿತಾ ಗೌಡ. ಬಾಬಿ ಡಾಲ್ ಎಂದು ಫೇಮಸ್ ಆಗಿರೋ ನಿವೇದಿತಾ ಗೌಡ ಇತ್ತೀಚೆಗೆ ರೀಲ್ಸ್ ಮಾಡುವುದು ಹೆಚ್ಚುತ್ತಲೇ ಇದೆ. ದಿನಕ್ಕೊಂದರಂತೆ ಡ್ರೆಸ್ ಮಾಡಿಕೊಂಡು ರೀಲ್ಸ್ ಮಾಡುತ್ತಾರೆ. ಇವರ ಸೌಂದರ್ಯಕ್ಕಾಗಿಯೇ ಫ್ಯಾನ್ಸ್ ಸಂಖ್ಯೆ ಸಖತ್ ಹೆಚ್ಚಿದೆ. ಇದೇ ಕಾರಣಕ್ಕೆ ಇವರು ಇನ್ಸ್ಟಾಗ್ರಾಮ್ನಲ್ಲಿ ವಾರಕ್ಕೆ ಏನಿಲ್ಲ ಎಂದರೂ 4-5 ವಿಡಿಯೋ ಅಪ್ಲೋಡ್ ಮಾಡುತ್ತಲೇ ಇರುತ್ತಾರೆ. ಹಲವೊಮ್ಮೆ ಸಿಂಗಲ್ ಆಗಿ ಕೆಲವೊಮ್ಮೆ ಪತಿ ಚಂದನ್ ಜೊತೆ ಇನ್ಸ್ಟಾಗ್ರಾಮ್ನಲ್ಲಿ ರೀಲ್ಸ್ ಹಾಕುತ್ತಿರುತ್ತಾರೆ. ಇವರು ಹಾಕುವ ಎಲ್ಲ ವಿಡಿಯೋಗಳು ಸಖತ್ ಸದ್ದು ಮಾಡುತ್ತೆ. ನಿವೇದಿತಾ ಗೌಡ ಏನೇ ಡ್ರೆಸ್ ಹಾಕಿದ್ರೂ ತುಂಬ ಮುದ್ದಾಗಿ ಕಾಣುವ ಕಾರಣ ಕಮೆಂಟ್ಗಳ ಸುರಿಮಳೆಯೇ ಆಗುತ್ತದೆ. ಅದರ ಜೊತೆ ಅಷ್ಟೇ ಟ್ರೋಲ್ಗಳಿಗೂ ಇವರು ಸಿಗುತ್ತಿರುತ್ತಾರೆ. ಟ್ರೋಲರ್ಗೆ ಜಗ್ಗದೆ ನಿವೇದಿತಾ ಹಲವಾರು ವಿಡಿಯೋಗಳನ್ನು ಶೇರ್ ಮಾಡುತ್ತಲೇ ಇರುತ್ತಾರೆ. ಇದಕ್ಕೆ ಪರವಿರೋಧಗಳ ಕಮೆಂಟ್ಗಳ ಸುರಿಮಳೆಯಾಗುತ್ತಲೇ ಇರುತ್ತವೆ. ಕಮೆಂಟ್ಗಳು ಏನೇ ಇದ್ದರೂ ನಟಿ ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿದ್ದಾರೆ. ಸದ್ಯ ಪತಿ ಚಂದನ್ ಶೆಟ್ಟಿ ಜೊತೆ ಕೂಡಿ ಕ್ಯಾಂಡಿ ಕ್ರಷ್ ಆಡುತ್ತಿದ್ದಾರೆ. ವೀಕ್ಷಕರೇ, ನೀವೇನಾದರೂ ತನಿಷಾ ಕುಪ್ಪಂಡ ಮತ್ತು ನಿವೇದಿತಾ ಗೌಡ ಅವರ ಅಭಿಮಾನಿಯಾಗಿದ್ದರೆ ಈ ವಾರದ ನಮ್ಮಮ್ಮ ಸೂಪರ್ ಸ್ಟಾರ್ ಸಂಚಿಕೆಯನ್ನು ತಪ್ಪದೆ ವೀಕ್ಷಿಸಿ. ಇದೇ ರೀತಿಯಾದ ರಿಯಾಲಿಟಿ ಶೋ ಅಪ್ಡೇಟ್ಗಳನ್ನು ನೋಡಲು ತಪ್ಪದೆ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಶ್ರೀರಾಮ್.